ಇವತ್ತಿನ ಸಮಾಜದಲ್ಲಿ ಹೆಣ್ಮಕ್ಳು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬಾಳಿ ಬದುಕಬೇಕು ಅನ್ನೋ ಕಾರಣಕ್ಕೆ ಅವ್ರ ಮುಖನ ಕ್ಲೋಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ಬಂದ ಮಾಹಿತಿ ಪ್ರಕಾರ ಸರಿ ಸುಮಾರು 3-4 ತಿಂಗಳಿಂದ ಬೀದಿಲಿ ಮಲಗ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಎಲ್ಲಿ ಮಲಗ್ತಿದ್ರಮ್ಮ? ಅವಳ ಮುಂದೆನೇ ಕರೆದವ್ರಿ, ನಾನೇ ನನ್ನ ಮುಂದೆ ಕರೆಯಂಗಿಲ್ಲ, ಅವಳ ಮುಂದೆನೇ ಕರೆದ್ರು. 100 ಕೊಡ್ತೀನಿ ಬಾ, 200 ಕೊಡ್ತೀನಿ ಬಾ, 300 ಕೊಡ್ತೀನಿ ಬಾ, 500 ಕೊಡ್ತೀನಿ, ಮತ್ತು ದುಡ್ಡನ್ನ ತೆಗೆದು ಮಕ್ಕಳ ಮೇಲೆ ಅಷ್ಟವ್ರು ನನಗೆ ಈ ಹುಳು ಬೇಕು ಅಂತಾರೆ, ಈ ಹುಳು ಬೇಕು ಅಂತಾರೆ. ಇನ್ನು ಅದಕ್ಕೆ ನಾನು ಎಲ್ಲಿ ಕರ್ಕೊಂಡು ಹೋಗಲಿ, ಒಬ್ಬರು ಕರ್ಕೊಂಡು ಹೋಗಿಲ್ಲ, ಒಬ್ಬರು ಹೇಳ್ಕೊಳ್ಳಿಲ್ಲ. ನನ್ನ ಶತ್ರುಗೂ ಬೇಡ ನರ್ಕ, ನೈಟೆಲ್ಲ ನಿದ್ದೆ ಮಾಡಿಲ್ಲ ನನ್ನ ಕಣ್ಣು ತುಂಬ. ಯಾಕೆ ರಾತ್ರೆಲ್ಲ ಟಾರ್ಚರು? ಬಾ ಹೋಗಣ, ಬಾ ಹೋಗಣ, ನಿಮ್ಗೆ ಎಷ್ಟು ಬೇಕು ನಾವು ಕೊಡ್ತೀನಿ, ಬಾ ಎಷ್ಟು ಬೇಕು ಬಾ ನಾವು ಕೊಡ್ತೀನಿ ಬಾ. ನಾನು ಅದು ಕೇಳ್ಕೊಂಡು ಇವಳಿಗೆ ಏನಿಲ್ಲ ಅಷ್ಟೇ, ನಾನು ಇವಳಿಗೆ ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತೇವೆ ಅವಳಿಗೆ ಆಲ್ರೆಡಿ. ದಯವಿಟ್ಟು ನಮ್ಮ ಅಕ್ಕಪಕ್ಕ ಒಂದು ಹೆಣ್ಮಕ್ಳು ಬಿದ್ದಿದ್ದಾರೆ ಅಂದ್ರೆ ಅವ್ರಿಗೆ ಒಂದು ಅಟ್ಲೀಸ್ಟ್ ಸಹಾಯ ಮಾಡೋದನ್ನ ಕಲೀರಿ. ಕುಂಡ ಬಸಂದ್ರೆ ಕುಂಡ ಕಣ್ಣು ಕಾಣಿಸಲ್ಲ ಅವನಿಗೆ, ಪಾಪ ದೊಡ್ಡವರಿಗೆ ದಪ್ಪತನ ಅಂತ ಕಾರ್ಯ ಒಂದ್ ಜಾತ್ರ ಆಗವ ಅಂತ ಕಳ್ಸಿದ್ರೆ ನಾನು ಮದುವೆ ಮಾಡ್ಕೊತೀನಿ, ನಾ ಮಡಿಕತೀನಿ, ಮನೆ ಕೊಡ್ತೀನಿ ಅಂತ ಹಿಂಗೆಲ್ಲ ಅಂತ ನಾನು ಕುಂಡ ಪಾಪ ಕಣ್ಣು ಕಾಣಿಸಲ್ಲ ದಡ ದಾಟನ ಅಂತ ನಾ ಹೋದ್ರೆ ಹಂಗಂತಾನೆ ಕುಂಟ. ಅಕ್ಕಿ ಜೀವನ ನಂಗೆ ಬೇಜಾರಾಗ ಬಿಡುತ್ತೆ, ಸೀರೆ ಗಂಟ ನಮ್ಮ ಅಪ್ಪ ಅಮ್ಮನೂ ಇಲ್ಲ, ಅಣ್ಣ ತಮ್ಮನೂ ಇಲ್ಲ, ಮಕ್ಕಳು ಇಲ್ಲ, ಯಾರೂ ಇಲ್ಲ, ನಿನ್ನ ತಪ್ಪಬಿಡೋಣ ಅಂತ ಆಸೆ ನನ್ನ ಜೀವನದಲ್ಲಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಪ್ರತಿಯೊಬ್ಬರು ಹೆಣ್ಮಕ್ಳು ನೋಡಲೇಬೇಕಾದಂಥ ವಿಡಿಯೋ, ಒಂದು ಹೆಣ್ಣು ಮಗಳ ಕರುಣಾಜನಕ ಕತೆ ಇದು. ನಿಜವಾಗ್ಲೂ ಭಾಳ ಬೇಜಾರಾಗತ್ತೆ ಈ ಥರ, ನಿಜವಾಗ್ಲೂ ನಮ್ಮ ಸಮಾಜದಲ್ಲಿ ಈ ಥರ ಹೆಣ್ಮಕ್ಳಿಗೆ ಇಷ್ಟೊಂದು ಕಷ್ಟ ಇದೆಯಾ ಅಂತ ನನಗೂ ಈಗಲೇ ಗೊತ್ತಾಗಿದ್ದು. ದಯವಿಟ್ಟು ಕಂಟಿನ್ಯೂ ಆಗಿ ಈ ವಿಡಿಯೋ ನೋಡಿ, ನಾನು ಮಾಡಿರೋ ವಿಡಿಯೋ ಸರಿ ಅನಿಸಿದ್ರೆ ಲೈಕ್ ಆಗಲಿ ಕಮೆಂಟ್ ಆಗಲಿ ನನಗೆ ಅವಶ್ಯಕತೆ ಇಲ್ಲ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ನಮ್ಮ ಸಮಾಜದಲ್ಲಿ ಆಗ್ತಿರ್ಕಂಥ ಒಂದು ಕಷ್ಟವನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಈ ಥರ ಒಂದು ಕಷ್ಟ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ನಿಮ್ಮ ಮುಂದೆ. ದಯವಿಟ್ಟು ಬನ್ನಿ. ನನಗಂತೂ ತುಂಬಾ ಬೇಜಾರಾಗತ್ತೆ, ಎಲ್ಲೋ ಒಂದು ಕಡೆ ತುಂಬ ನೋವಾಗಿದೆ ಮನಸ್ಸಿಗೆ. ಲಾಕ್ ತೆಗೀರಿ. ಹಾಂ, ಬೀಗ ತಮ್ಮ. ಎಷ್ಟು ವರ್ಷ ಅಮ್ಮ? 14 ವರ್ಷ. ಆಯ್ತು ಬನ್ನಿ ಅಮ್ಮ. ಇಡು ಬ್ಯಾಗ್ ಕೆಳಗಿದೆ. ನಿಮ್ಮ ಹೆಸರೇನು? ಪುಷ್ಪ ಅಂತನಾ? ಯಾವ ಊರು ನಿಮ್ದು? ಸ್ವಂತ ಊರು ಹಾಸನ್ನು. ಸೊಂಡಗುಪ್ತವ್ರು ಅಂತ ಕೇಳ್ಪಟ್ಟು ಮಗಳು ಇಲ್ಲೇ ಕೊಟ್ಟಿರೋದು. ಹಾ, ಮಗಳು ಬಿಟ್ಟೋದ್ಮೇಲೆ 9 ವರ್ಷ ಜೀವನ ಮಾಡಿದ್ಲು. ಹ್ಮ್. ಮುಸ್ಲಿಮ್ಸ್ ಮದುವೆ ಮಾಡ್ಕೊಂಡವಳೆ. ಹ್ಮ್. ನಮ್ಮ ಕಡೆಗೆ ಯಾರು ನೋಡಲ್ಲ, ಯಾರು ನೋಡಲ್ಲ. ಈಗ ನಾನು ಕೇಳೋದಂದ್ರೆ, ನನಗೆ ಬಂದ ಮಾಹಿತಿ ಪ್ರಕಾರ ಸರಿ ಸುಮಾರು 3-4 ತಿಂಗಳಿಂದ ಬೀದಿಲಿ ಮಲಗ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಎಲ್ಲಿ ಮಲಗ್ತಿದ್ರಿ ಅಮ್ಮ? ಅಲ್ಲಿ ನಂಜಪ್ಪ ಇವತ್ತು ಊರಿ ಊರಿ ತೋರಿಸ್ತೀವಿ. ಅಲ್ಲಿ ಮನೆ ಕಂಟೆ ಇದ್ದೆ. ಅಲ್ಲಿ ಹುಳ ಹಾಕ್ರೆ ಜಾಸ್ತಿ ಇದ್ದಾವೆ, ನಿಮ್ಮ ಮನೆಗೆ ನಮ್ಮ ತಲೆ ಮೇಲೆ ಬರುತ್ತೆ, ಮನೆ ಕೈಬೇಡಿ ಅಂದರು. ಆ ಹಿಂದ್ಗಡಿಕ್ಕೆ ಬ್ಯಾಕ್ ಸೈಡು ಕಲ್ಲು ಬಂಡೆ ಇತ್ತು. ಆ ಬಂಡೆ ಮೇಲೆ ಮಲಗ್ತಿ, ಬಂಡೆ ಮೇಲೆ ಈ ಮಗುನ ಮಲಗಿಸ್ಕೊಂಡು. 14 ವರ್ಷದ ಮಗುನ ನೀವು ಹಂಗೆ ಮಲಗಿಸ್ಕೊಂಡು ನಿರ್ಜನ ಪ್ರದೇಶದಲ್ಲಿ ಮಲಗೋದು ಸರಿನಾ? ಮನೆ ಮಾಡಿಕೊಡ್ತಾರೆ, ನನಗೆ ಕೇಳಿದ್ರೆಲ್ಲ ಮನೆ ಮಾಡಿಕೊಡ್ತಾರೆ. ಅರ್ಥ ಆಗಲಿಲ್ಲ. ನಂಗೆ ಮನೆ ಮಾಡಿಕೊಡ್ತೀನಿ, ನನಗೆ ಎಷ್ಟು ಬೇಕು ನೀವು ಚೆನ್ನಾಗಿ ನೋಡ್ಕೊಂತೀನಿ ನಾನು. ನಿಮ್ಗೇನು ಬೇಕು, ಎಣ್ಣೆ ಬೇಕಾ? ಹಾಂ. ನಿಮ್ಗೆ ಊಟ ಬೇಕಾ, ಬಿರಿಯಾನಿ ಬೇಕಾ?
ಬೇಕಾ? ಬಾ, ನನಗೆ ಎಷ್ಟಕ್ಕೂ ಬೇಕಾದ್ರೆ ನಾನು ಕೊಡಿಸ್ತೀನಿ. ನಾನು ಯಾರು ಕೇಳಿದ ತರ ಜಕ್ಸಂದ್ರ ತುಂಬಾ ಜನ ಫೋರ್ಸ್ ಮಾಡಿದ್ರು ಜಕ್ಸಂದ್ರದವ್ರಿಯ. ಆದ್ರೆ ಕೇಳ್ಕೊಂಡು ಇವಳಿಗೆ ಹೇಳಿಲ್ಲ ಅಷ್ಟೇ. ನಾನು ಇವಳಿಗೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತೇವೆ ಅವಳಿಗೆ ಆಲ್ರೆಡಿ. ಅವಳ ಮುಂದೆನೆ ಕರೆದವ್ರಿ, ನಾನು ನನ್ನ ಮುಂದೆ ಕರೆಯಂಗಿಲ್ಲ. ಅವಳ ಮುಂದೆನೆ ಕರೆದ್ರೆ 100 ಕೊಡ್ತೀನಿ ಬಾ, 200 ಕೊಡ್ತೀನಿ ಬಾ, 300 ಕೊಡ್ತೀನಿ ಬಾ, 500 ಕೊಡ್ತೀನಿ, ಮತ್ತೆ ದುಡ್ಡನ್ನೇ ತೆಗೆದು ಮಕ್ಕಳ ಮೇಲೆ ಹಸ್ತವ್ರ ನನಗೆ. ಅಮ್ಮ, ನಿಮ್ಗೆ ಅಣ್ಣ ತಮ್ಮ ಯಾರು ಇಲ್ವಾ? ವರ್ಷಕ್ಕೆ 7 ಜನ ನಮ್ಮ ಮನೇಲಿ ಮಾಡಿಸ್ಬಿಟ್ಟು ವರ್ಷಕ್ಕೆ 7 ಜನ ತಿರೋಗ್ಬಿಟ್ರು. ಈಗ ಮಕ್ಕಳು ಅಂತ ಯಾರು ಇಲ್ವಾ? ನನ್ನ ಮಗ ಇದ್ದಾನೆ, ಮಗಳಿದ್ದಾಳೆ. ಯಾರು ನೋಡಲ್ಲ? ಮಗ ಸೊಂಡೆ ಗುಪ್ಪನೇನಾ? ಇದು ಅಳಿಮೈನೂರು. ಇದು ಅಳಿಮಯರೂರು. ಅಳಿಮೈನೂರು ಅದು. ನನ್ನ ಮಗಳು ಬಿಟ್ಟ ಮೇಲೆ ನನಗೂ ಅವ್ರ ಸಂಬಂಧ ಇಲ್ಲ ಇವಾಗ. ಅಲ್ಲ, ಈಗ ನನಗೆ ಬಂದ ಮಾಹಿತಿ ಪ್ರಕಾರ ಸರಿ ಸುಮಾರು 4 ತಿಂಗಳಿಂದ ನೀವು ಗಣೇಶನ ಗುಡಿ ಹತ್ರ ಇದ್ರಿ ಅಂತ ಕೇಳ್ಪಟ್ಟೆ ನಾನು. ಯಾಕಂದ್ರೆ ನನಗೆ ಇದಕ್ಕೆ ಮುಂಚೆ ಫೋನ್ ಮಾಡಿ, ಗಣೇಶ ಪ್ರಚಾರಕ್ಕೆ ಮುಂಚೆ ನನ್ನ ಶಿವರಾತ್ರಿ ಮುಗಿಯಕ್ಕೆ ಮುಂಚೆ ಅಲ್ಲೇ ಇದ್ದೀನಿ. ಅಲ್ಲೇ ಇದ್ದೀರಾ? ಯಾರು ಕೆಲಸ ಊಟಕ್ಕೆ ಏನು ಮಾಡ್ತಾ ಇದ್ರಿ? ಪೇಪರ್ ಹಾಕಿದ್ನಲ್ಲ ನಾನು. ಯಾಕೆ ಕೆಲ್ಸಕ್ಕೆ ಹೋಗ್ಬೋದಲ್ಲ? ನೀರ್ ನೀಟಾಗಿರ್ಬೇಕಲ್ಲ ನಾನು. ಸ್ನಾನ ಮಾಡಿರ್ಬೇಕು, ಬಟ್ಟೆ ಚೆನ್ನಾಗಿರೋದು ಹಾಕ್ಬೇಕು. ಹಂಗಿದ್ರೆ ನನಗೆ ಕೆಲಸ, ಇಲ್ಲರ ಕೆಲಸ ನಂಗಿಲ್ಲ. ಕದ್ಬಿಡ್ತಾರೆ ಇವರು, ಕಳ್ತನ ಮಾಡ್ತಾರೆ ಇವರು. ಅನ್ನ ಮನಸ್ಸಲ್ಲಿ ಅವ್ರಿಗೆ ಕೆಲಸ ಕೊಡಲ್ಲ. ಎಷ್ಟೋ ಜನ ಕದ್ಬಿಟ್ಟಿದಾರೆ ಅಂತಲ್ಲ, ಅದಕ್ಕೆ ಭಯ ಬಿಡ್ತಾರೆ. ಕೆಲಸ ಕೊಡಲ್ಲ ಕೆಲಸ. ಈಗ 4-5 ತಿಂಗಳು ರೋಡಲ್ಲಿ ಜೀವನ ಇತ್ತಲ್ಲಮ್ಮ, ಹೆಂಗಿತ್ತು? ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ವಿಚಾರ ಗೊತ್ತಾಗ್ಬೇಕು. ನನ್ನ ಶತ್ರುಗೂ ಬೇಡಮ್ಮ ಕಷ್ಟ, ನನ್ನ ಶತ್ರುಗೂ ಬೇಡ ನರ್ಕ. ನೈಟೆಲ್ಲ ನಿದ್ದೆ ಮಾಡಿಲ್ಲ ನನ್ನ ಕಣ್ಣು ತುಂಬ. ಯಾಕೆ? ರಾತ್ರೆಲ್ಲ ಟಾರ್ಚರು. ಬಾ ಹೋಗಣ, ಬಾ ಹೋಗಣ, ನಿಂಗೆ ಎಷ್ಟು ಬೇಕು ನಾನು ಕೊಡ್ತೀನಿ, ಬಾ, ಎಷ್ಟು ಬೇಕಪ್ಪ ನಾನು ಕೊಡ್ತೀನಿ ಇವಾಗ. ನಿಂದಿಗೆ ನಂಗೆ ನಿದ್ದೆ ಇಲ್ಲ ಕಣ್ಣು ತುಂಬ, ನಂಗೆ ನಿದ್ದೆ ಇಲ್ಲ, ನನಗೆ ಸಾಕಾಗ್ಬಿಟ್ಟಿತ್ತು ಇವನ್ನ. ನನಗೂ ನಾನು ಇಲ್ಲಿ ಬಂದ್ಮೇಲೆ ನನಗೂ ತುಂಬ ಖುಷಿಯಾಗಿದ್ದೀನಿ. ನಾನು ನನ್ನ ಕೆಲಸ ಮಾಡೋಕೆ ಹಿಂಜಿಗೆಯಲ್ಲ, ಕೆಲಸ ಎಷ್ಟಾದ್ರೂ ಮಾಡ್ತೀನಿ. ಸ್ನೇಹಿತರೆ, ಭಾಳ ಬೇಜಾರಾಗತ್ತೆ, ನೋವಾಗತ್ತೆ. ಸರಿ ಸುಮಾರು 4-5 ತಿಂಗಳಿಂದ, 5 ತಿಂಗಳಲ್ಲ ಜಾಸ್ತಿ ಆಗಿರ್ಬೋದು, ಇವರು ಕಂಪ್ಲೀಟಾಗಿ ಬೀದಿಲಿ 14 ವರ್ಷದ ಹುಡುಗಿ ಇದು. ಇವರಿಗೆ ಮುಖ ನಾನು ಕ್ಲೋಸ್ ಮಾಡಿದ್ದೀನಿ. ಯಾಕಂದರೆ ಒಂದು ಇವತ್ತಿನ ಸಮಾಜದಲ್ಲಿ ಹೆಣ್ಮಕ್ಳು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬಾಳೆ ಬದುಕಬೇಕು ಅನ್ನೋ ಕಾರಣಕ್ಕೆ ಅವ್ರ ಮುಖನ ಕ್ಲೋಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಭಾಳ ಬೇಜಾರಾಗತ್ತೆ, ನೋವಾಗತ್ತೆ. ಯಾರಾದರೂ ಒಬ್ರು ಬೀದಿಲಿ ಬಿದ್ದಿದ್ದಾರೆ ಅಂದ ತಕ್ಷಣ ಅವ್ರನ್ನ ಎಷ್ಟು ಚೀಪಾಗಿ, ಎಷ್ಟು ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ಳೋಕೆ ನೋಡ್ತಾರೆ ಸಮಾಜದಲ್ಲಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಕೆಲವರು ಯಾರೋ ಕಿಡಿಗೇಡಿಗಳು ಅಂತಾರಲ್ಲ ಅವರು, ಬಟ್ ಅಂಥದ್ರ ಮಧ್ಯೆ ಒಂದು 14 ವರ್ಷದ ಮಗು ಎಷ್ಟು ವೇದನೆ ರೋದನೆ ಪಟ್ಟಿದೆ ಅಂದರೆ ಅದನ್ನು ಹೇಳಕ್ಕೆ ಅಸಾಧ್ಯ, ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮ್ಮದೊಂದು ಹೆಣ್ಮಗು ಒಂದು ಬೀದಿಲಿ ಮಲಗಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂದರೆ, ಒಂದು ಅದೇ ಹೇಳ್ತಾರೆ ಗಾಂಧೀಜಿಯವರು ಒಂದು ಮಾತು ಹೇಳಿದರು, ಒಂದು ಹೆಣ್ಮಗಳು ಇಡೀ ನಡುರಾತ್ರಿಯಲ್ಲಿ ಯಾವತ್ತು ಒಬ್ಬಂಟಿಯಾಗಿ ಹೋರಾಡ್ತಾಳೋ ಅವತ್ತು ಸ್ವಾತಂತ್ರ್ಯ ಸಿಗ್ತಂಗೆ ಅಂತ. ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಜನಗಳಿರುವಂಥ ಜಾಗದಲ್ಲೇ ಒಂದು ಹೆಣ್ಮಗಳು ಮಲಗೋದು ತುಂಬ ಕಷ್ಟ ಆಗಿದೆ, ತುಂಬ ಬೇಜಾರಾಗತ್ತೆ. ಯಾಕಂದರೆ ಮಾತಾಡಿಸ್ತೀನಿ ಅವ್ರನ್ನ ನೆಪುಟ. ನಮಸ್ಸಮ್ಮ, ಏನಮ್ಮ ನಿನ್ನ ಹೆಸರು? ಕಾವ್ಯ ಅಂತನಾ? ಅಮ್ಮ ಜೊತೆ ಎಷ್ಟು ದಿವಸದಿಂದ ಇದೆಯಾ? ಚಿಕ್ಕ ಹುಡುಗಿ ನಾನು ಇದ್ದೀನಿ. ಹೌದಾ? ಈಗ ನಿನಗೆ ಬೀದಿಲಿ ಹೋಗಿ ಮಲಗ್ಬಿಡ್ತಿದ್ರಲ್ಲಮ್ಮ, ಅಂದರೆ ಈಗ 6-7 ತಿಂಗಳು ಹೊರಗಡೆನೇ ಇದ್ರಲ್ಲ, ತೊಂದರೆ ಆಗಿಲ್ವಾ ನಿಮಗೆ? ತೊಂದರೆ ಆಗಿದೆ ಅಲ್ವಾ? ನನಗೇನು ಕೇಳಬೇಕಂತಲೇ ಗೊತ್ತಾಗಲ್ಲ ಸ್ನೇಹಿತರೆ, ಯಾಕಂದರೆ ಅದು ಚಿಕ್ಕ ಮಗು, ಅದನ್ನು ಯಾವ ರೀತಿ ಕೇಳೋದು ನನಗಂತೂ ಅರ್ಥ ಆಗಲಿ. ಯಾಕೆ ಈ ವಿಡಿಯೋ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದರೆ, ದಯವಿಟ್ಟು ನಮ್ಮ ಅಕ್ಕಪಕ್ಕ ಒಬ್ಬ ಹೆಣ್ಮಕ್ಳು ಬಿದ್ದಿದ್ದಾರೆ ಅಂದರೆ ಅವ್ರಿಗೆ ಒಂದು ಅಟ್ಲೀಸ್ಟು ಸಹಾಯ ಮಾಡೋದನ್ನು ಕಲೀರಿ. ಅಟ್ಲೀಸ್ಟ್ ಅವ್ರನ್ನ ಕರ್ಕೊಂಡೋಗಿ ಯಾವುದಾದ್ರೂ ವಸತಿ ಶಾಲೆಗಳು, ಇನ್ನೊಂದು ಮತ್ತೊಂದು ಮಗದೊಂದು ಸಾಕಷ್ಟು ಇದ್ದಾವೆ, ದಯವಿಟ್ಟು ಕರ್ಕೊಂಡೋಗಿ ಬಿಡಿ, ಅವ್ರಿಗೊಂದು ಕೈಲಾದಂಥ ಸಹಾಯವನ್ನು ಮಾಡಿ. ಇವ್ರ ವಿಚಾರವಾಗಿ ನನಗೆ ಹೆಚ್ಚು ಕಮ್ಮಿ 3 ತಿಂಗಳಿಂದ ಫೋನ್ ಬರ್ತಾ ಇದೆ. ಆದರೆ ಸ್ಟೇಷನಿಗೆ ಕರ್ಕೊಂಡೋಗಿ ಅಂತ ಹೇಳಿದ್ರೆ ಯಾರೂ ಕರ್ಕೊಂಡೋಗೋಕೆ ರೆಡಿ ಇಲ್ಲ, ಯಾರೂ ಕೂಡ ಜವಾಬ್ದಾರಿ ತೊಗೊಳಕ್ಕೆ ರೆಡಿ ಇಲ್ಲ. ಆದರೆ ಒಂದು ಹೆಣ್ಮಗು ರೋಡಲ್ಲಿ ಮಲಗ್ತಾ ಇದೆ ಅಂದರೆ ಅದಕ್ಕೊಂದು ಬೆಲೆನೇ ಇಲ್ವಾ? ತುಂಬಾ ಬೇಜಾರಾಗತ್ತೆ. ಆದರೆ ಇವ್ರ ಕಂಡೀಷನ್ ಇಷ್ಟು ಬ್ಯಾಡ್ ಆಗಿದೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ನನಗೂ ನಿನ್ನೆ ಮೊನ್ನೆಯಿಂದನೇ ಗೊತ್ತಾಗಿದೆ, ಯಾಕಂದರೆ ಇವ್ರಿಗೆಲ್ಲ ಸಂಬಂಧಿಕರು ಇದ್ದಾರೆ ಅಂತ ಗೊತ್ತಿತ್ತು. ಹಾಗಾಗಿ ಅವ್ರು ಯಾರಾದರೂ ಬಂದು ಕರ್ಕೊಂಡು ಹೋಗ್ಬೋದು ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೆ. ಅಮ್ಮ, ಇವಾಗ ನಮ್ಮೊಂದು ಆಶ್ರಮದಲ್ಲಿ ಕರ್ಕೊಂಬಂದಿದ್ದೀನಮ್ಮ, ನಿಮ್ಮ ಪರಿಸ್ಥಿತಿ ಏನಾಗಿತ್ತೋ ನನಗೆ ಗೊತ್ತಿಲ್ಲ. ಇವಾಗ ಎಷ್ಟು ಕಷ್ಟಪಟ್ಟಿದ್ದೀರೋ ನಾನು ಅದನ್ನ ಕೇಳಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದ್ರೆ ಇಲ್ಲೊಂದು ಮಗು ಇದೆ. ವಾರಗಟ್ಟಲೆ ಕೆಲಸ ವಾರಗಟ್ಟಲೆ ನೆಮ್ಮದಿ ಇಲ್ಲ ಗೊತ್ತಾ? ವಾರಗಟ್ಟಲೆ ನೀರು ಕುಟ್ಕೊಂಡು ಜೀವನ ಮಾಡ್ತೀವಿ, ಒಟ್ಟಿಗೆ ಯಾರು 1 ರೂಪಾಯಿ ನನ್ನ ಕೇಳಿಲ್ಲ ಇವರಿಗೆ. ಒಟ್ಟು ತುಂಬ ಊಟ ಕೊಡ್ತಾರೆ, ಎಣ್ಣೆ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ನಾನು 1 ರೂಪಾಯಿ ಯಾರು ಕೇಳಿ ಒಟ್ಟು ತುಂಬ ಹುಡುಗ ಹಾಕ್ಬಿಟ್ಟು ನಾನು ನೀರು ಕುಡ್ಕೊಂಡು ಬಂದಿದ್ದೀನಿ. ನಿಮ್ಮ ಕುಡಿಯೋ ಅಭ್ಯಾಸ ಇದೆ? ನಂಗಿದ್ದು ನನ್ಗೆ ಗೂರ್ಲ ಆಗಲ್ಲ, ಅಸ್ತಮ ಆಯ್ತು, ನನ್ಗೆ ಆಗಲ್ಲ, ನೈಟ್ ನಿದ್ದೆ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಅದು ಕುಡಿದ್ರೆ ನಿದ್ದೆ ಮಾಡೋಕ್ಕಾಗಲ್ಲ. ನಿಮ್ಮಮ್ಮ ಚೆನ್ನಾಗಿ ನೋಡ್ಕೊತಾ ಇದ್ರಮ್ಮ?
ಚೆನ್ನಾಗಿ ನೋಡ್ಕೊತೀನಿ. ಏನು ಕೆಲಸ ಮಾಡ್ತಿದ್ರು ನಿಮ್ಮಮ್ಮ? ಪೇಪರ್ ಹಾಕ್ತಿದ್ರು. ಸೊ ಕೆಲ್ಸಕ್ಕೆ ಹೋದ್ರೆ ಕೆಲಸ ಕೊಡಲ್ಲ ಅಂದ್ಬಿಟ್ಟು ಪೇಪರ್ ಆಯ್ದುಬಿಟ್ಟು ಊಟ ಕೊಡ್ತಾಯಿದ್ರಾ? ಇಷ್ಟು ದಿನದಲ್ಲಿ ಯಾರೂ ಕೂಡ ಅಕ್ಕಪಕ್ಕ ಇರೋರು ಯಾರೂ ಕೂಡ ನಿಮ್ಮನ್ನು ಒಂದು ಕೆಲಸ ಕೊಡಿಸ್ತೀನಿ ಅಥವಾ ಎಲ್ಲರೂ ಒಂದು ರೂಮ್ ಮಾಡಿ ಇಡ್ತೀನಿ ಅಥವಾ ಇನ್ನೊಂದು ಎಲ್ಲರೂ ಒಂದು ಕಡೆ ಹೆಣ್ಮಗಳ ಇರೋದ್ರಿಂದ ಸೇಫ್ ಆಗಿ ಎಲ್ಲರೂ ಒಂದು ಕಡೆ ಇರಿ ಅಂತ ಯಾರಾದರೂ ಹೇಳಿದ್ರಿ ಅಂದರು. ಹ್ಞೂ, ಇವಳು ಬೇಕು ಅಂತಾರೆ, ಇವಳು ಬೇಕು ಅಂತಾರೆ. ಇನ್ನು ಅದಕ್ಕೆ ನಾನು ಎಲ್ಲರೂ ಕರ್ಕೊಂಡು ಹೋಗಿಲ್ಲ, ಒಬ್ಬರ್ಸಕ್ಕೂ ನಾನು ಕರ್ಕೊಂಡು ಹೋಗಿಲ್ಲ, ಒಬ್ಬರ್ಸ ನಾನು ಹೇಳ್ಕೊಳ್ಳಿಲ್ಲ. ಇವಳು ಬೇಕು ಅಂತಾರೆ. ಕುಂಡ ಬಸನಳ್ಳೆಗವನಂತೆ ಕುಂಡ ಕಣ್ಣು ಕಾಣಿಸಲ್ಲ ಅವನಿಗೆ. ಪಾಪ ದೊಡ್ಡ ಮೂವರಿಗೆ ದಪ್ಪಸನ್ನ ಅಂತ ಕಾವ್ಯ ಒಂದು ದೊಡ್ಡ ಅರ್ಥರಾಗವ ಅಂತ ಕಳ್ಸಿದ್ರೆ ನಾನು ಮದುವೆ ಮಾಡ್ಕೊತೀನಿ, ನಾನು ಮಡಿಕತೀನಿ, ಮನೆ ಕೊಡಿಸ್ತೀನಿ ಅಂತ ಹಿಂಗೆಲ್ಲ ಅಂತಾನ ಅವನು. ಕುಂಡ ಪಾಪ ಕಣ್ಣು ಕಾಣಿಸಲ್ಲ ದಡ ದಾಟೋಣ ಅಂತ ನಾವು ಹೋದ್ರೆ ಹಂಗಂತಾನೆ ಕುಂಡ. ನಮ್ಮ ಮನೆ ತೆಗೆ ಬರ್ರಿ, ನಾನು ಮನೆ ಮಾಡ್ಕೊಡ್ತೀನಿ, ಮನೆ ಕಟ್ಸ್ಕೊಡ್ತೀನಿ, ಮನೆಯಲ್ಲಿ ಕಳ್ಸ್ಕೊಡ್ತೀನಿ, ಸ್ವಂತ ಮನೆ ಕಟ್ಸ್ಕೊಡ್ತೀನಿ. ನೀನು ಇರುಕಾಗನ ಜೊತೆಗೆ ಏ ನಿಮ್ಮ ಅಮ್ಮ ಮುಟ್ಬೇಡ ಅಂತ ಹೇಳು, ನೀನು ಇಟ್ಕೋ ಕೈ ನಂದ ಅಂತಾನ ಅವನು ಕುಂಡ. ಅವನಿಗೆ ಹೆಲ್ಪ್ ಮಾಡಕ್ಕೆ ನಾನು ಅವ್ರ ಪಾಪ ಕಣ್ಣು ಕಾಣಿಸಲ್ಲ ಅಂತ ಅವ್ರು ನನ್ನ ಹಂಗಂತಾನ ಅವನು. ಕುಂಡ್ರಿಗೆ ಹೆಂಗಿರ್ಬೇಕಾದ್ರೆ ಚೆನ್ನಾಗಿ ಕಣ್ಣು ಕಡೆ ಹೆಂಗೆ ಮಾಡ್ಬೋದು, ಅದಕ್ಕೆ ಜೀವನ ಬೇಜಾರಾಗ್ಬಿಡುತ್ತೆ. ಸೀರಾಗಂಟ ನಮ್ಮ ಅಪ್ಪ ಅಮ್ಮನೂ ಇಲ್ಲ, ಅಣ್ಣ ತಮ್ಮನೂ ಇಲ್ಲ, ಮಕ್ಕಳು ಇಲ್ಲ, ಯಾರೂ ಇಲ್ಲ, ಕುಡ್ದು ಜೀವನ ಸತ್ತೋಗ್ಬಿಡೋಣ ಅಂತ ಆಸೆ ನನ್ನ ಜೀವನದಲ್ಲಿ. ಈಗ ಇಲ್ಲಿ ಬಿಡಬೇಕು ಅಂದರೆ ಇವಾಗ ನನಗೂ ಕಷ್ಟ ಐತೆ, ಟ್ರೀಟ್ಮೆಂಟ್ ತಗೋಬೇಕು. ಸಿದ್ದೆ ಬರಲ್ಲ ಕಂಡಿ. ನಮ್ಮ ಆಶ್ರಮದ ಬಗ್ಗೆ ಕೇಳಿದ್ಯಾವ, ಏನನ್ಸುತ್ತೆ ಇವಾಗ ಇಲ್ಲಿ ಬಂದಿರೋದು? ಚೆನ್ನಾಗೈತಿ ಎಲ್ಲ, ನಿಮ್ಮ ಆಶ್ರಮ ಚೆನ್ನಾಗಿದೆ. ಆದರೆ ಒಬ್ಬೊಬ್ಬರು ಒಂದೊಂದು ಥರ ಅವರಷ್ಟೇ, ಸ್ವಲ್ಪ ಅರ್ಥಮಗಳು ತುಂಬ ಕಷ್ಟ ಐತಿ, ಹೆಂಗಸ್ಗಳು ಅರ್ಥಮಗಳು ತುಂಬ ಕಷ್ಟ ಐತಿ. ನಾನು ಯಾರು ತಂಟೆ ಹೋಗಲ್ಲ ಅಣ್ಣ, ನಾನು ಕೆಲಸ ಸ್ನೇಹಿತರೆ. ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ಒಂದು ಕಡೆ, ಎಲ್ಲ ಒಂದು ಕಡೆ ಈ ವಿಡಿಯೋ ನನಗೆ ಬಾಯೇ ಬರದಿರೋ ಲೆವೆಲ್ಗೆ ನನಗೆ ಕಟ್ ಹಾಕ್ಬಿಟ್ಟಿದೆ. ಸೊ ಮಾತಾಡೋಕ್ಕೆ ನನಗೆ ಮನಸ್ಸಿಲ್ಲದಿರೋ ರೀತಿ ಬೇಜಾರಾಯಿತು. ಯಾಕಂದರೆ ಎಷ್ಟು ವಿಡಿಯೋಗಳನ್ನ ಮಾಡಿದಾಗ ನನಗೇನು ಅದೇನೋ ತಾತ ಅಜ್ಜಿದಿರನ್ನ ಕರ್ಕೊಂಬರ್ತಾ ಇದೆ, ಅವ್ರ ಬಗ್ಗೆ ಮಾತಾಡ್ತಾ ಇದೆ, ಅವ್ರ ಮನೆಯವ್ರಿಗೆ ಬೈತಾ ಇದೆ ಅಥವಾ ಇನ್ನೊಂದು ಮತ್ತೊಂದು ಮಾಡ್ತಾ ಇದೆ. ಬಟ್ ಇಲ್ಲಿ ಯಾರನ್ನ ಬೈಬೇಕಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾನು ಕೂಡ ಒಂಥರ ಕಿವಿ ಕೇಳ್ತಾ ಇಲ್ಲ, ಮೂಗು ಬರ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದ್ದೀನಿ ನನಗೆ. ಯಾಕಂದರೆ ಒಂದು ಹೆಣ್ಮಗಳ ಭವಿಷ್ಯ ತುಂಬಾ ಮುಖ್ಯ, ಇದನ್ನು ನಾವೇನು ಮಾತಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಆಮೇಲೆ 14 ವರ್ಷದ ಹೆಣ್ಮಗು ಇದು, ಸರಿ ಸುಮಾರು 6 ಬೀದಿಲಿ ಮಲಗಿ ಅಂದರೆ ನರಕನ ನೋಡ್ಕೊಂಡು ಬಂದ್ಬಿಟ್ಟಿದೆ, ನರಕ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟಿದೆ. ತುಂಬ ವಿಚಾರಗಳು ಹೇಳೋಕ್ಕಾಗದೇ ಇರೋಷ್ಟು ಇದೆ, ಹೇಳೋಕ್ಕಾಗದೇ ಇರೋಷ್ಟು ನೋವಿದೆ, ಹೇಳೋಕ್ಕಾಗದೇ. ಆದರೆ ಯಾಕೆ ಅಂದರೆ ಒಂದು ಮಾನವೀಯತೆ ದೃಷ್ಟಿಯಿಂದ ನಾನು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ತಾಯಿ ಮಗಳಿಬ್ಬರಿಗೂ ಅಲ್ವಮ್ಮ ಅರ್ಥ ಆಯ್ತಮ್ಮ, ಒಂದು ಮಾನವೀಯತೆ ದೃಷ್ಟಿಯಿಂದ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯನಿಗೆ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವ್ರಿಗೆ ನಾನು ಆಶ್ರಯ ಕೊಟ್ಟಿದ್ದೀನಿ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಜೊತೆಗೆ ಇವತ್ತು ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗುತ್ತೆ, ನೋವಾಗುತ್ತೆ. ಈ ರೀತಿ ಒಬ್ಬರು ಇನ್ನೂ ಚಿಕ್ಕ ಮಗು, ಅದು ಒಂದು 14 ಮಗು, ಆ ಮಗುವು ಕೂಡ ಇಷ್ಟು ಕಿರುಕುಳ ಕೊಡ್ತಾರೆ ಜನ ಅಂದರೆ ನಾನು ಅದನ್ನು ಹೆಂಗೆ ಹೇಳ್ಬೇಕಂತಲೇ ಗೊತ್ತಿಲ್ಲ. ಬಟ್ ಆದರೆ ಒಂದು ಸತಿ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದೆ ತುಂಬ ಸೇಫಾಗಿ ನೋಡ್ಕೊಳ್ಳಿ, ತುಂಬ ಹುಷಾರಾಗಿ. ಇವತ್ತಿನ ಒಂದು ಸಮಾಜದ ಪರಿಸ್ಥಿತಿ ನೋಡ್ತಾ ಇದ್ರೆ ತುಂಬಾ ಕಷ್ಟ ಇದೆ, ಹೆಣ್ಮಕ್ಳಿಗೆ ಎಲ್ಲೂ ಕೂಡ ಸೇಫ್ ಆಗಿಲ್ಲ. ಸೊ ಅದನ್ನು ಎಲ್ಲ ಒಂದು ಕಡೆ ಕಾಪಾಡಬೇಕು ಎಲ್ಲರೂ ಅಂತ ನಾನು ಹೇಳ್ತಾ, ಜೊತೆಗೆ ಇವ್ರಿಗೆ ನಮ್ಮ ಒಂದು ಆಶ್ರಮದಲ್ಲಿ ಆಶ್ರಯ ಮಾಡಿಕೊಟ್ಟಿರ್ತೀವಿ. ನೆಲಮಂಗಲ ಪೊಲೀಸ್ ಟೌನ್ ಸ್ಟೇಷನಿಂದ ನಮಗೆ ಲೆಟ್ರೆಲ್ಲ ಮಾಡಿ ಕಳಿಸಿರ್ತಾರೆ. ಒಂದು ಮಾನವೀಯತೆ ದೃಷ್ಟಿಯಿಂದ ತುಂಬ ಒತ್ತಡವಾಗಿ ಆ ಮಗು ಹತ್ರ ನಾನೇನು ಕೇಳೋಕ್ಕೆ ಇಷ್ಟಪಡಲ್ಲ. ಆದರೆ ಎಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ಪ್ರತಿಯೊಬ್ಬರೂ ಕೂಡ ಈ ಮಾಹಿತಿಯನ್ನು ಪ್ರತಿಯೊಂದು ಮನೆಗೆ ತಲುಪಿಸಿ, ಹೆಣ್ಮಕ್ಳಿರೋಂಥ ಮನೆಗೆ ಇದೆಲ್ಲ ವಿಚಾರಗಳು ತಿಳಿಬೇಕು. ಯಾಕಂದರೆ ನಾಳೆ ದಿವಸ ಅವ್ರ ಮನೆಗಳಲ್ಲಿ ಕಷ್ಟ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಅಷ್ಟೇ ಒಂದು ಜಾಗವನ್ನು ಕಲ್ಪಿಸ್ಕೊಡ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ನಾನು ಒಬ್ಬ ಅಣ್ಣನಾಗಿ, ಒಬ್ಬ ತಮ್ಮನಾಗಿ, ಅವರೊಬ್ಬರ ಮಗನ ಥರ ಆಗಿ ನನ್ನ ಕೈಲಾದಂಥ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡ್ತೀನಿ ಅಂತ ಈ ಮುಖಾಂತರ ನಾನು ನಿಮ್ಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಬಟ್ ಆದರೆ ಅವ್ರ ಪರಿಸ್ಥಿತಿ ನಿಜವಾಗ್ಲೂ ಹೇಳ್ಕೊಳ್ಳೋಕ್ಕಾಗದೇ ಇರುವಂಥದ್ದು, ನಿಜವಾಗ್ಲೂ ಅಷ್ಟು ಕತೆ ಇದೆ. ಬಟ್ ಅದನ್ನೆಲ್ಲ ಕೇಳೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ನಿಮ್ಮ ಮುಂದೆ ಒಂದು ಕೆಲವೊಂದು ವಿಚಾರಗಳನ್ನ ಅಷ್ಟೇ ನಾನು ಕೇಳೋಕ್ಕೆ ಇಷ್ಟಪಟ್ಟೆ.